ಅಬ್ಬ ಇನ್ನು ಒಂದು ಕಿಲೋಮೀಟರ್ ಬಾಕಿ ಇದೆ, ಫುಲ್ಲು ಫಾಗು. ಆ ಕಡೆ ಕೆಳಗಡೆ ಯಾರು ಬರ್ತಾ ಇದಾರೆ ಅಂತ ಕಾಣಿಸ್ತಲ್ಲ ನೋಡಿ, ಇಷ್ಟೇ ನನ್ನ ಹಿಂದೆ ಏನು ಕಾಣಿಸ್ತಲ್ಲ. ಅಸಲು ಮಳೆ ಚಳಿ ಗುಡುಗು ಮಿಂಚು ಇದೆಲ್ಲ ನೋಡ್ಬೋದು ಸರ್, ಇದು ನಮ್ಮ ಹತ್ರ ಮಾತ್ರ ಸಿಗೋದು ಸರ್. ನಾವು ಅಂಗಡಿ ನಿಂತಿದ್ದೀವಿ, ಹಂಗೆ ಸಹ ನಿಮ್ಗೆ ಕಾಣ್ತಾ ಇದೆ ಅನ್ಕೊಂತೀನಿ. ದೂರ ಇನ್ನೂ ದೂರ ಕಾಡ ದೂರ ಕಡೆಗೆ, ಎಲ್ರಿಗೂ ಕಡೆಗೆ ಆಗೈತೆ. ಇವಾಗ ನಾವು ಪ್ರಪಂಚದ ಅತಿ ಎತ್ತರದ ಶಿವನ ದೇವಾಲಯದಲ್ಲಿದ್ದೀವಿ, ನಮ್ಮ ಕರ್ನಾಟಕದ ಬಾವುಟವನ್ನ ಇಲ್ಲಿ ಹಾರಿಸ್ತಾ ಇದ್ದೀವಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ತುಂಗನಾಥಿಂದ. ನಿಮ್ಗೆ ಇದು ಕಾಣಿಸ್ತಾ ಇರೋದು ದೇವಸ್ಥಾನದ ಎಂಟ್ರೆನ್ಸ್ ಇದು. ಸೊ ನೆನ್ನೆ ನೈಟ್ ಎಲ್ಲ ಬಂದು ಸ್ಟೇ ಆಗಿದ್ವಲ್ಲ ರೂಮಲ್ಲಿ, ಇವಾಗ ಬೆಳಗ್ಗೆ ಎಲ್ಲ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಇವಾಗ ದರ್ಶನಕ್ಕೆ ಹೊರಡಕ್ಕೆ ಹೊರಟಿದ್ದೀವಿ. ಟೈಮ್ ಬಂದು 12 ಗಂಟೆ ಆಗಿದೆ ಕರೆಕ್ಟಾಗಿ. ಬನ್ನಿ ಹಂಗೆ ಮೇಲ್ಗಡೆ ಹೋಗೋಣ, ಎಂಟ್ರೆನ್ಸಲ್ಲಿ ಇದ್ದೀವಿ. ನೋಡಿದೆ ದೇವಸ್ಥಾನದ ಎಂಟ್ರೆನ್ಸು. ಸೊ ಇವಾಗ ಕಂಟಿನ್ಯೂ 4 ಕಿಲೋಮೀಟ್ರ್ ಇಲ್ಲಿಂದ ಒಂದೇ ರೋಡು ಸ್ಟ್ರೈಟು. ಅಂದರೆ ಟ್ರೆಕ್ಕರ್ಸ್ ಜಾಸ್ತಿ ನಡ್ಕೊಳೋರು ಇರ್ತಾರೆ ಇಲ್ಲಿ. ಇನ್ನೊಂದೇನಪ್ಪ ಅಂದರೆ ಕುದುರೆ ಸವಾರಿ ಜಾಸ್ತಿ ಇಲ್ಲಿ, ಕುದುರೆಳು ಹತ್ತವರೇ ಜಾಸ್ತಿ ಜನ ಇರ್ತಾರೆ ಇಲ್ಲಿ. ಸೊ ನಾವು ನಡ್ಕೊಂಡೆ ಹೋಗೋ 4 ಕಿಲೋಮೀಟ್ರ್ ಅಲ್ವಾ, ಅಷ್ಟು ದೂರನೇ ನಡ್ಕೊಂಡು ಬಂದಿದ್ದೀವಿ. ಈ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು ಹೆಂಗೆ ಆಗಲ್ವಾ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ರೂಮ್ ಮಾಡಿದ್ವಿ ನಿನ್ನೆ, ರೂಮ್ ಎಲ್ಲ ಚೆಕ್ಔಟ್ ಆಯಿತು. ಬ್ಯಾಗ್ ಬಂದು ನಾವಿಲ್ಲಿ ನಿಮ್ಗೆ ಹಿಂದೆ ಕಾಣಿಸ್ತಾ ಇದೆಯಲ್ಲ ಹೋಟ್ಲು, ಆ ಹೋಟ್ಲಲ್ಲಿ ಬ್ಯಾಗ್ಗಳನ್ನೆಲ್ಲ ಅಲ್ಲೇ ಎತ್ತಿಕ್ಕಿದ್ದೀವಿ, ಬಂದಮೇಲೆ ಬ್ಯಾಗ್ ಇಸ್ಕೋತೀವಿ ಅಂತ ಹೇಳಿದ್ವಿ. ಫುಲ್ಲು ಕಾರ್ಡ್ ಸೆಂಟ್ರಲ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಕಾಣ್ತಾ ಇರೋದೆಲ್ಲ ನಿಮ್ಗೆ ಹಿಂದೆಗಡೆ ಈ ಬ್ಲೂ ಕಲರು, ಇದೆಲ್ಲ ಬಂದು ಕುದುರೆ ಸವಾರಿಗೆ ಹೋಗೋರಿಗೆ ಅಲ್ಲೇನೋ ರಿಜಿಸ್ಟ್ರೇಷನ್ ಆಫೀಸ್ ಇದೆ, ಅಲ್ಲಿ ಕುದುರೆಲಿ ಹೋಗೋರು ಅಲ್ಲಿ ರಿಜಿಸ್ಟರ್ ಮಾಡಿಸ್ಬಿಟ್ಟು ಮೇಲೆ ಹೋಗ್ಬೇಕಂತೆ. ಸೊ ನಾವು ನಡ್ಕೊಂಡೆ ಎಲ್ಲೇ ಹೋದರೂ ನಾವು ನಡ್ಕೊಂಡೆ ಹೋಗೋದು, ಆ ಸುಲಭನಾಗಿ ಯಾವುದೇ ರೀತಿ ನಾವು ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲ್ಲ. ಬೆಟ್ಟಗಳತ್ತಕ್ಕೆಲ್ಲ ಕಂಪ್ಲೀಟ್ ಕಾಡು ಕಂಡ್ರಿ ಹಿಂದೆ ಎಲ್ಲ, ಒಂದು ಏನು ಅಂಗಡಿ ಕೂಡ ಇಲ್ಲ. ಹತ್ಬೇಕಾರೆ ಫುಲ್ಲು ಫಾಗು ಹಿಂದೆಗಡೆ, ಆ ಕಡೆ ಎಲ್ಲ ನೋಡಿ, ಆ ಕಡೆ ಎಲ್ಲ ಕಂಪ್ಲೀಟ್ ಫಾಗ್ ಆಗಿದೆ, ಹೆವಿ ಚಳಿ ಇದೆ, ಮತ್ತು ಮಾತಾಡೋಕ್ಕೆ ಆಗ್ತಾ ಇಲ್ಲ, ಏನೋ ಒಂಥರ ಉಪ್ಸ ಅಂದರೆ ಬ್ರೀತಿಂಗು ಜಾಸ್ತಿ ತಗೊತಾ ಇದ್ದೀವಿ. ಯಾಕೋ ಗೊತ್ತಿಲ್ಲ, ಎಲ್ಲರಿಗೂ ಹಂಗೆ ಆಗ್ತಾ ಇದೆ, ನಾನು ಒಬ್ಬನಿಗೆ ಅಲ್ಲ, ಮೋಸ್ಟ್ಲಿ ಇಲ್ಲಿ ಮೇಲ್ಗಡೆ ಬರ್ತಾ ಇದೀವಲ್ಲ ಅದಕ್ಕಿರ್ಬೋದು. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಮೇಯ್ನು, ಮೇಲ್ಗಡೆಗೆ ಕುದುರೆ ಸವಾರಿ ಮಾಡಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಅಮೌಂಟ್ ಬಂದು ಎಷ್ಟು, 1,500 ರೂಪಾಯಿ 2,000 ರೂಪಾಯಿ ಇರಬೇಕು, ಅಲ್ಲಿ ಕೇಳಿಲ್ಲ ಕೌಂಟ್ರಲ್ಲಿ ನಾವು. ಸೊ ಅಷ್ಟು ಪೇ ಮಾಡಿದ್ರೆ ಒಂದು ಸೈಡ್ ಅನ್ಸುತ್ತೆ ಕರ್ಕೊಂಡೋಗ್ಬಿಡೋದು ಅವರು. ಸೊ ಕೆಳಗಡೆ ಕರ್ಕೊಂಬರೋಕ್ಕೆ ಒಂದು ಅಮೌಂಟ್ ಇರುತ್ತೆ, ಪೇ ಮಾಡಿದ್ರೆ ಮೇಲ್ಗಡೆ ಕರ್ಕೊಂಡೋಗ್ತಾರೆ ಕುದುರೆಳ್ಳಿ ಇಲ್ಲಿಂದ ಕೆಳಗಡೆಯಿಂದನೇ 4 ಕಿಲೋಮೀಟ್ರ್ ಕರ್ಕೊಂಡೋಗ್ತಾರೆ ಮೇಲ್ಗಡೆಗೆ. ಯಪ್ಪ ಸಕ್ಕತ್ ಉಪ್ಸ ಅಂದ್ಬಿಡ್ತು. ಸೊ ಇಲ್ಲಿ ಒಂದು 2 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ ಇವಾಗ ಎಲ್ಲರೂ ಇಲ್ಲಿ. ಏನು ಈ ಪಡಿ ಸುಸ್ತಾಗ್ತಾ ಇದೆ, ಎಲ್ಲೂ ಆಗಿರಲಿಲ್ಲ ಈ ಥರ ಸುಸ್ತು, ಒಂದೇ ಟೇಕಲ್ಲಿ ಹತ್ತಕ್ಕಾಗ್ತಾ ಇಲ್ಲ. ಓ ಇಲ್ಲಿ ಯಾರೋ ವಿಚಾರಿಸ್ಕೊತಾರೆ ನೋಡಿ, ಎಲ್ಲಿಂದ ಬಂದಿರೋದು ಅಂತ ಕೇಳಿ ಮಾತಾಡ್ತವ್ರು ಅವರು. ಇನ್ನೂ ಒಂದು 3 ಕಿಲೋಮೀಟ್ರ್ ಇರ್ಬೋದು, ಒಂದು 500-600 ಮೀಟ್ರ್ ಬಂದಿದ್ದೀವಿ, ನಾವು 1 ಕಿಲೋಮೀಟ್ರ್ ಕೂಡ ಮೇಲೆ ಬಂದಿಲ್ಲ ನಾವು. ನೋಡಿ ಅಲ್ಲಿ ನೀರು ಕುಡಿಸ್ತಾ ಇದ್ದಾರೆ ಕುದುರೆಗಳಿಗೆ, ಪಾಪ ಅವಕ್ಕೆ ಎಷ್ಟು ಸುಸ್ತಾಗುತ್ತೆ ಅನ್ನೋ, ಒಂದೇ ಸಮ ಹತ್ತಕ್ಕಾಗಲ್ಲ ಅವಕ್ಕೂ ಮೇಲ್ಗಡೆಗೆ. ಸೊ ನೀರು ಕುಡಿಸ್ಕೊಂಡು ಎಲ್ಲೆಲ್ಲಿ ಎಷ್ಟು ದೂರ ಆಗುತ್ತೆ ಹಂಗೆ ಕರ್ಕೊಂಡು ಹೋಗ್ತಾರೆ ಮೇಲ್ಗಡೆಗೆ ಕುದುರೆಗಳನ್ನ. ಅಬ್ಬಾ ಇನ್ನು 1 ಕಿಲೋಮೀಟರ್ ಬಾಕಿ ಇದೆ, ಫುಲ್ಲು ಫಾಗು. ಆ ಕಡೆ ಕೆಳಗಡೆ ಯಾರು ಬರ್ತಾ ಇದಾರೆ ಅಂತ ಕಾಣಿಸ್ತಲ್ಲ ನೋಡಿ, ಇಷ್ಟೇ ನನ್ನ ಹಿಂದೆ ಏನು ಕಾಣಿಸ್ತಲ್ಲ ಸುತ್ತ. ಅಬ್ಬಾ ಸಖತ್ ಕೊಳ್ಳಿದೆ, ಮಾತಾಡೋ ಕೂಡ ಆಯ್ತಲ್ಲ ಬೆಟ್ಟ ಹತ್ಕೊಂಡು. ಅಪ್ಪ ಸೈಕಾಗಿದೆ ಗುರು ವೆದರು, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಲ್ಲ, ಇಷ್ಟು ತಂಡಿ. ಆದರೂ ಇಲ್ಲಿ ಬಿಡ್ದಂಗೆ ಮೇಲೆ ಹತ್ತುತ್ತಾನೇ ಇದ್ದೀವಿ, ಇನ್ನೂ 1 ಕಿಲೋಮೀಟ್ರ್ ಇದೆ ಹೋಗಬೇಕು. ಮನೋಜ ಬಾಲಾಜಿ ಕಿರಣ ಎಲ್ಲ ಹಿಂದೆ ಬರ್ತಾವ್ರೆ, ನಾನು ಮೇಲ್ಗಡೆ ಈ ಕಡೆ ಶಾರ್ಟ್ಕಟ್ಟಿಂದ ಮೇಲೆ ಬಂದ್ಬಿಟ್ಟೆ, ನಾನು ಹಿಂದೆನೇ ಫಾಗು.
ಇಲ್ಲಿಂದ ಕಣ್ಮುಂದೆ ನೋಡಿ ಇಲ್ಲಿ ಹಿಂದೆಗಡೆ ಬರ್ತಾ ಇದಾರೆ ನಡ್ಕೊಂಡು, ಬಟ್ ಇದ್ರಲ್ಲಿ ಕಾಣ್ತಾ ಇಲ್ಲ ನೋಡಿ, ನನ್ನ ಮುಂದೆ ಹೋಗಿದ್ದ ಕುದುರೆನೇ ಕಾಣ್ತಾ ಇಲ್ಲ ಎಲ್ಲೋಯ್ತು ಅಂತ. ಅಷ್ಟು ಸೈಕಾಗಿದೆ ವೆದರು. ಏನು ಪಂಚಾಯತಿ ಪರಮೇಶ್ವರ್ ಪಾಲಿಡಾಲ್ ಕುಡಿದ್ಬಿಟ್ಟವನಂತೆ. ಓಯ್ ಏನ ವಿಷಯ ಏನತ್ತೆ ಏನು? ಅಯ್ಯೋ ಬೆಟ್ಟ ಹತ್ತವಾಗ ಸೆಂಟ್ರಲ್ಲಿ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತು. ಅದು ನಾರ್ಮಲ್ ಮಳೆ ಅಲ್ಲ, ಆಲಿಕಲ್ ಮಳೆ. ಆನೆಕಲ್ಲು ಆರ್ಕಲ್ ಅಲ್ಲ, ಆಲಿಕಲ್ ಅದು ನನ್ನದು. ಇದು ಆನೆಕಲ್ ಬೀಳ್ತಿದ್ರೆ ನೋಡ್ಕೊಂಡ್ಬಿಡ್ರಿ ಎಲ್ಲ. ಆನೆಕಲ್ ಬಿಜೈ ತೋಡಿ ಅಲ್ಲಿ, ಇಲ್ಲಿ ಆನೆಕಲ್ ತೋರಿಸಿ. ಆನೆ ಸಹ ಅಲ್ಲೇ ನಡ್ಕೊಂಬತ್ತಾ ಇದೆ. ಸೊ ಇಷ್ಟೊತ್ತು ಫಾಗಿಟ್ಟು, ಫಾಗೆಲ್ಲ ಕ್ಲಿಯರ್ ಆಗಿ ಇವಾಗ ಮಳೆ ಬರ್ತೈತೆ. ಈಗ ಒಂದ್ ಕಡೆ ಬಿಸಿಲು, ಒಂದ್ ಕಡೆ ಫಾಗು, ಇನ್ನೊಂದ್ ಕಡೆ ಮಳೆ. ನೋಡಿ ಅಲ್ಲಿ ಅಲ್ಲಿ ಬಿಸಿಲು ಬರ್ತೈತೆ ದೂರದಲ್ಲಿ. ಎಲ್ಲ ವಿಧಾನ ನೋಡ್ಬೋದು ಗುರು. ನೀವು ಉತ್ತರಾಖಂಡ ಬಂದ್ರೆ ಬಿಸಿಲು ಮಳೆ ಚಳಿ ಗುಡುಗು ಮಿಂಚು ಇದೆಲ್ಲ ನೋಡ್ಬೋದು ಸರ್. ಇದು ನಮ್ಮ ಹತ್ರ ಮಾತ್ರ ಸಿಗೋದು ಸರ್. ನಾವು ಅಂಗಡಿ ನಿಂತಿದ್ವಿ, ಹಂಗೆ ಸಹ ನಿಮ್ಗೆ ಕಾಣ್ತಾ ಇದೆ ಅನ್ಕೊಂತೀನಿ. ಇವಾಗ ನಾವು ಪ್ರಪಂಚದ ಅತಿ ಎತ್ತರದ ಶಿವನ ದೇವಾಲಯದಲ್ಲಿ ಇದೀವಿ. ನಮ್ಮ ಕರ್ನಾಟಕದ ಬಾವುಟವನ್ನು ಹಾರಿಸ್ತಾ ಇದೀವಿ. ಜೊತೆಗೆ ಜೈ ಅಪ್ಪು ಭಾಸ್ಕೆ. ಫೈನಲಿ ನಾವೀಗ ಮೇಲ್ ಬಂದಿದೀವಿ. ಅದಾವ್ ಬಾಯ್ ಬೈ ಅಂತೂ ನಮ್ಮನ್ನ ಬಿಡ್ತಾನೆ ಇಲ್ಲ, ಇಟ್ಕೊಂಡ್ಬಿಟ್ಟವ್ರೆ. ಇತಿಹಾಸದ ಪ್ರಕಾರ ಈ ದೇವಸ್ಥಾನಕ್ಕೆ 5,000 ವರ್ಷಗಳ ಇತಿಹಾಸ ಇದೆ. 5,000 ವರ್ಷಗಳ ಹಿಂದೆ ಎಂದು ಈಗ ಪಂಚಕೇದಾರ್ ಅಂತಾರಲ್ಲ, ಈಗ ಶಿವನ ಪಾಂಡವರು ಶಿವನ ಹುಡ್ಕೊಂಡ್ಬರ್ಬೇಕಾದ್ರೆ ನಂದಿಯಾಗಿ 5 ಭಾಗಗಳಾಗುತ್ತೆ ದೇಹ. ಇದರಲ್ಲಿ ಎದೆ ಭಾಗ ಮತ್ತು ಭುಜದ ಭಾಗ ಇಲ್ಲಿರುವುದು. ಇನ್ನು ಮಿಕ್ಕಿದ್ದು ಕೇದಾರನಾಥ್ ತಲೆಭಾಗ. ಇನ್ನು ಪಂಚಕೇದಾರ್ ಯಾವ್ದಿದೆ ಅದರಲ್ಲಿ ಒಂದೊಂದು ಭಾಗಗಳಿವೆ. ಜೋಶಲ್ ಅವರೇ, ತಲೆ ಎದೆ ಮತ್ತು ಭುಜದ ಭಾಗ ದೇವ್ರನ್ನ ಯಾವುದೇ ಕಾರಣಕ್ಕೂ ತೋರಿಸ್ಬಾರ್ದು. ನೋಡ್ಕೊಳ್ಳಿ. ಓಕೆ ಭಾಯ್ ಮುಂದಕ್ಕೆ ಬಂದಿದ್ದೀವಿ.